ಬೇಸಿಕಲಿ ಮಕ್ಕಳಿಗೆ ಅವರ ಸ್ಕೂಲ್ ಡೇಸ್ ತುಂಬಾ ಎಂಜಾಯ್ ಮಾಡ್ತಾರೆ ನಾನು ಸ್ಕೂಲ್ ಡೇಸ್ನ ಎಂಜಾಯ್ ಮಾಡಲಿಲ್ಲ ಫ್ರೆಂಡ್ಸ್ ಅಂತ ಸ್ಕೂಲ್ ಡೇಸಲ್ಲಿ ಯಾರು ಇರಲಿಲ್ಲ ಇಫ್ ಯು ಕಾಂಟ್ ಪರ್ಫಾರ್ಮ್ ನಿಮಗೆ ಪರ್ಫಾರ್ಮ್ ಮಾಡಕ್ ಆಗಿದೆ ಸುಮ್ಮನೆ ಟೀಮ್ ಇಟ್ಟು ಹೋಗು ನಿಂಗೆ ಏನು ಗೊತ್ತಿಲ್ಲ ಒಂದು ದೊಡ್ಡ ಕಾನ್ಸರ್ಟ್ ಪರ್ಫಾರ್ಮ್ ಮಾಡೋಕ್ ಸಿಕ್ತು ಆ ಕಾನ್ಸರ್ಟಲ್ಲಿ ಏನು ಟ್ವಿಸ್ಟ್ ಆಯಿತು ಅಂದ್ರೆ ಇನ್ನು ರೋಡಲ್ಲೆಲ್ಲ ಕಟ್ಔಟ್ ಬರುತ್ತೆ ಇಲ್ಲಿ ಹೋದ್ರೆ ಸರ್ ನಂದೆ ಮುಖ ಹಾಗೇಗಂತ ದೊಡ್ಡನೇ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಸೈಕಲ್ ಇಟ್ಕೊಂಡು ಲಿಟ್ರಲ್ಲಿ ಶಿವರ್ ಆಗ್ತಿದ್ದೇನೆ ಸ್ಕೂಲಿಗೆ ಹೋಗಬೇಕಾದ್ರೆ ತುಂಬಾ ಭಯ ಆಗ್ತಿತ್ತು ಮ್ಯೂಸಿಕಲ್ಲಿ ಏನು ಗೊತ್ತಿಲ್ಲ ಅಂತ ಗಿಟಾರಿಂದ ಗಿಟಾರ್ ಜಾಕ್ನ ಬಿಸಾಡ್ತಿದ್ರು ನನ್ನ ಹೆಸರು ರಾಹುಲ್ ದೇವಾಡಿಗ ಮಂಗಳೂರು ಹುಡುಗ ಸೊ ನನ್ನ ಜರ್ನಿ ಬಗ್ಗೆ ಬಂದಾಗ ಸ್ಕೂಲಿಗೆ ಸ್ಟಾರ್ಟ್ ಮಾಡುವಾಗ ತುಂಬಾ ಇಂಟ್ರೋವರ್ಟ್ ಆಗಿದೆ ಕ್ಲಾಸಿಗೆ ಹೋಗೋ ಹೋಗ್ಲಿಕ್ಕೆ ತುಂಬ ಭಯ ಆಗ್ತಿತ್ತು ಅಂದರೆ ನಾನು ಫಸ್ಟ್ ಬೆಂಚಲ್ಲಿ ತುಂಬ ಚಿಕ್ಕ ಆಗ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಇರುವಾಗ ಸ್ವಲ್ಪ ದೊಡ್ಡ ಇರೋರೆಲ್ಲ ಬಂದು ತುಂಬ ಉಪದ್ರ ತುಂಬ ಸೈಲೆಂಟ್ ಇದೆ ಏನು ಮಾತಾಡ್ತಿರ್ಲಿಲ್ಲ ತಲೆಗೆ ಹೊಡೆಯೋದು ಹಾಗೆ ಸೊ ನನಗೆ ಡೈಲಿ ಸ್ಕೂಲಿಗೆ ಹೋಗ್ಬೇಕಂತ ಅಂದ್ಕೊಳ್ಳೋವಾಗಲೇ ತುಂಬನೇ ಅಪ್ ಕಿರಿಕಿರಿ ಆಗ್ತಿತ್ತು ಬಟ್ ಏನು ಹೇಳ್ತಿರಲಿಲ್ಲ ಡೈಲಿ ಹೇಗೋ ಇಯರ್ಸ್ನ ಪುಷ್ ಮಾಡಿದರೆ ಬೇಸಿಕಲಿ ಮಕ್ಕಳಿಗೆ ಅವರ ಸ್ಕೂಲ್ ಡೇಸ್ ತುಂಬ ಎಂಜಾಯ್ ಮಾಡ್ತಾರೆ ನಾನು ಸ್ಕೂಲ್ ಡೇಸ್ನ ಎಂಜಾಯ್ ಮಾಡಲಿಲ್ಲ ಫ್ರೆಂಡ್ಸ್ ಅಂತ ಸ್ಕೂಲ್ ಡೇಸಲ್ಲಿ ಯಾರೂ ಇರಲಿಲ್ಲ ಜಸ್ಟ್ ನಾನು ಸ್ಕೂಲ್ಗೆ ಹೋಗ್ತಿದ್ದೆ ಫಸ್ಟ್ ಬೆಂಚೆ ಕುತ್ಕೊಳ್ತಿದ್ದೆ ಏನಾದರೂ ಕ್ಲಾಸಲ್ಲಿ ಹೇಳೋದನ್ನು ಬರ್ತಕೊಂಡು ಜಸ್ಟ್ ಬರ್ತಿದ್ದೆ ಆ ಟೈಮಲ್ಲಿ ತುಂಬಾ ಉಪದ್ರ ಮಾಡ್ತಿದ್ದು ಬಾರೋದು ಪುಷ್ ಮಾಡೋದು ಆ ಕಡೆ ಈ ಕಡೆ ಮಾಡೋದು ಸೊ ಲಿಟ್ರಲಿ ತುಂಬನೇ ಆಗಿ ಇರಿಟೇಡ್ ಆಗಿದ್ದೆ ಸೊ ಈ ಟೈಮಲ್ಲಿ ಏನಾಯ್ತು ಅಂದರೆ ನನಗೆ ಸ್ವಲ್ಪನೇ ಸ್ವಲ್ಪ ಮೋಟಿವೇಶನ್ ಆಯಿತು ಇವರಿಗೆ ಏನಾದರೂ ಮಾಡಿ ತೋರಿಸ್ಬೇಕು ಲೈಫಲ್ಲಿ ತುಂಬಾ ಗ್ರ್ಯಾಂಟೆಡ್ ಆಗಿ ತಗೊಂಡಿದ್ದಾರೆ ಹಾಗೆ ಹೀಗೆ ಅಂತ ಏನಾದರೂ ಅಚೀವ್ ಮಾಡಬೇಕಂತ ಗಿಟಾರ್ ಗಿಟಾರ್ಗೆ ಸೇರಿದೆ ಗಿಟಾರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಮ್ಯೂಸಿಕ್ ರಿಲೇಟೆಡ್ ಚಿಕ್ಕ ಇರುವಾಗಲೇ ಒಂದು ಸೆವೆಂತ್ ಏಯ್ತಲ್ಲಿ ಇರುವಾಗಲೇ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿತ್ತು ಸೊ ಏನು ಮಾಡಿದೆ ಅಂದರೆ ಆ ಟೈಮಲ್ಲಿ ಪೇರೆಂಟ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡಿ ಗಿಟಾರ್ ಕ್ಲಾಸಿಗೆ ಸೇರಿಸಿದ್ದು ಸೊ ಆ ಟೈಮಲ್ಲಿ ಕಲಿಯೋ ಸ್ಟೇಜ್ ಕಲಿಕೆ ಸ್ಟಾರ್ಟ್ ಮಾಡಿದ್ದೆ ಗಿಟಾರ್ನ ಡೈಲಿ ಕ್ಲಾಸಿಗೆ ಹೋಗ್ತಿದ್ದೆ ಮನೆಗೆ ಬಂದು ಬರೀತಿದ್ದೆ ಆ ಟೈಮ್ ಇಂಟರ್ನೆಟ್ ಕೂಡ ಏನಿರಲಿಲ್ಲ ಸೊ ಮ್ಯೂಸಿಕಲ್ಲಿ ನಾನು ಮನೆಯಲ್ಲಿ ಮಾತ್ರ ಸ್ಕೂಲಲ್ಲಿ ಪರ್ಫಾರ್ಮೆಂಟ್ ಮಾಡೋಕ್ಕೇನು ಪ್ಲ್ಯಾಟ್ಫಾರ್ಮ್ ಕೂಡ ಸಿಗಿರಲಿಲ್ಲ ಎಷ್ಟು ಆ್ಯಸ್ ಅ ಬಿಗಿನರ್ ನಾನು ಸೊ ಅಂತೂ ನಂದು ಟೆಂತ್ ಹೇಗದು ಮುಗೀತು ಕಮಿಂಗ್ ಟು ದ ಕಾಲೇಜ್ ಒಂದು ಕಾಲೇಜ್ ಬಂದ ಟೈಮಲ್ಲಿ ಸ್ವಲ್ಪ ಅದು ಮ್ಯೂಸಿಕ್ ಏನದು ಕಲ್ತಿದ್ದೆ ಮ್ಯೂಸಿಕ್ ಕಲಿತಾಗ ನಾನು ಹೇಗದು ಮಾಡಿ ಪ್ರೇಯರಿಗೆ ಪುಷ್ ಮಾಡಿದ್ದು ಗೋ ಪರ್ಫಾರ್ಮ್ ಅಂತ ಬಟ್ ಆ್ಯಸ್ ಅ ಬಿಗಿನರ್ ತುಂಬಾ ಭಯ ಇರುತ್ತೆ ಏನು ಮಾಡೋದು ಎಲ್ಲ ಪ್ರೊಫೆಷ್ನಲ್ ಆಗಿದ್ದಾರೆ ಏ ಪ್ಲೇಯಿಂಗ್ ದ್ಯಾಟ್ ಸ್ಕೇಲ್ ಮ್ಯಾನ್ ಪ್ಲೇಯಿಂಗ್ ದಿಸ್ ಸ್ಕೇಲ್ ಮ್ಯಾನ್ ಅಂತ ಆ ಥರ ತುಂಬಾ ಹೈ ಎಂಡಲ್ಲಿ ಮಾತಾಡ್ತಿದ್ದಾರೆ ನಾನು ಜಸ್ಟ್ ಎಲ್ಲರೂ ನೋಡಿಕೊಂಡು ಹೌದಾ ಇದೇನು ಮಾಡೋದು ಜಸ್ಟ್ ಜಸ್ಟ್ ನೋಡ್ಕೊಂಡು ನೋಡಿಕೊಂಡು ರ್ಯಾಂಡಮಾಗಿ ಏನಾದ್ರು ಮಾಡ್ತಿದ್ದೆ ಬೈತಿದ್ರು ಬಟ್ ಅದೇ ಟೈಮಲ್ಲಿ ಒಂದು ಡೇಸ್ ಇರುವಾಗ ಸ್ವಲ್ಪ ಕಲ್ತ್ಕೊಂಡೇ ಹೋಗಿದ್ದೆ ಬಟ್ ಅವ್ರು ಹೇಳಿದರು ಇದು ಗಿಟಾರಲ್ಲಿ ಆಗೋದಿಲ್ಲ ಇದು ನಾರ್ಮಲ್ ಬೇಸಿಕ್ ಗಿಟಾರ್ ಇರೋದು ಏನಾದರೂ ಬರೋದಾದರೆ ಪರ್ಫಾಮ್ ಮಾಡಿದ್ರೆ ಒಳ್ಳೆ ಗಿಟಾರ್ ತ ಅಂತ ಸೊ ಮನೇಲಿ ರಿಕ್ವೆಸ್ಟ್ ಮಾಡಿದೆ ತುಂಬ ಪ್ರಾಬ್ಲಮ್ ಇರುತ್ತೆ ಪೇರೆಂಟ್ಸ್ ಅದನ್ನು ರಿಕ್ವೆಸ್ಟ್ ಮಾಡಿ ಹೊಸ ಗಿಟಾರ್ ಬೇಕು ಎಕ್ಸ್ಪೆನ್ಸಿವ್ ಇರುತ್ತೆ ಸೊ ಪಾಪ ಪೇರೆಂಟ್ಸ್ ಹೆಂಗೆ ಏನಾದರೂ ಅರೇಂಜ್ ಮಾಡಿ ನಂಗೆ ಒಂದು ಗಿಟಾರ್ ತೆಕ್ಕೊಟ್ರು ಗಿಟಾರ್ ತಗೊಂಡು ನೆಕ್ಸ್ಟ್ ಒಂದು ಪರ್ಫಾಮೆನ್ಸ್ ಇರೋ ಟೈಮಲ್ಲಿ ಒಂದು ಬ್ಯಾಂಡ್ ಬಂದಿತ್ತು ಅವರ ಟೀಮಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಕಾಲೇಜ್ನವರೆಲ್ಲ ಎಲ್ಲ ಪ್ಲೇ ಮಾಡೋ ಟೈಮಲ್ಲಿ ನಂದು ನಾರ್ಮಲ್ ಗಿಟಾರ್ ಸೆಮಿ ಅಷ್ಟಿಕ್ ಅಂತ ಜಸ್ಟ್ ಜ್ಯಾಕ್ ಹಾಕಿ ಸ್ಟಾರ್ಟ್ ಮಾಡಿದೆ ಅವ್ರು ಹೇಳಿದ್ದು ವಾಟ್ ಈಸ್ ಈಸ್ ಗಿಟಾರ್ ಮ್ಯಾನ್ ಇದರಿಂದ ಏನು ಕೇಳಿಸಿಲ್ಲ ಸೊ ನಾನು ಪರ್ಫಾಮ್ ಪ್ಲೇ ಮಾಡಿ ಕಲಿತೆಲ್ಲ ಬಂದಿದೆ ಕಲಿತೆಲ್ಲ ಬಂದು ಪ್ಲೇ ಮಾಡೋ ಟೈಮಲ್ಲಿ ತೆಗೆದು ಗಿಟಾರ್ ಜಾಕ್ ಬಿಸಾಡಿ ಇಫ್ ಯು ಕಾಂಟ್ ಪರ್ಫಾಮ್ ನಿಮಗೆ ಪರ್ಫಾರ್ಮ್ ಮಾಡೋಕ್ಕಾಗದೆ ಸುಮ್ಮನೆ ಟೀಮ್ ಇಟ್ಟು ಹೋಗು ನಿಮಗೆ ಏನು ಗೊತ್ತಿಲ್ಲ ಜಸ್ಟ್ ನೀನು ಬೇಸಿಕ್ ತುಂಬ ಬೇಸಿಕ್ ಸೊ ತುಂಬ ಡಿಮೋಟಿವೇಟ್ ಆಯಿತು ಅದಕ್ಕೋಸ್ಕರ ತುಂಬ ಪ್ರಾಕ್ಟೀಸ್ ಮಾಡಿ ಆ ಟೈಮಲ್ಲಿ ಇಂಟರ್ನೆಟ್ ಏನಿಲ್ಲ ಸಾಂಗ್ ಏನು ಮಾಡ್ತಿದ್ದೆ ಅಂದರೆ ಮನೆಯಲ್ಲಿ ಡಿ ವಿ ಡಿ ವಿ ಡಿಯಲ್ಲಿ ಸಾಂಗ್ ಕೇಳಿಕೊಂಡು ಜಸ್ಟ್ ಲಿರಿಕ್ಸ್ ನನಗೆ ಹೇಗೆ ಹೇಳ್ತಿತ್ತು ಅದರ ಥರನೇ ಬರ್ತಕ್ಕೊಳ್ತಿದ್ದೆ ಲಿರಿಕ್ಸ್ ಕೇಳಿಕೊಂಡು ಓ ಇದು ಸಾಂಗ್ ಲಿರಿಕ್ಸ್ ಅವ್ರು ಬರಿತಿದ್ರೆ ರಾಂಗ್ ಯಾಕೆಂದರೆ ಜಸ್ಟ್ ನನಗೆ ಹೇಗೆ ಹೇಳ್ತಿತ್ತು ಆ ಥರನೇ ಬರ್ಕೊಳ್ತಿದ್ದೆ ಸೊ ಬರೆದು ಪ್ರಾಕ್ಟೀಸ್ ಮಾಡಿ ಹೋಗಿದ್ದೆ ಬಟ್ ಅವ್ರು ಆ ಮೂಮೆಂಟಲ್ಲಿ ಇದಾಗಲ್ಲ ತೆಗೆದು ಹಾಗೆಲ್ಲ ತುಂಬ ಮೆಸ್ಟಪ್ ಇದೆ ಸೊ ಅದೊಂದು ಪಾಯಿಂಟಲ್ಲಿ ಚಾಲೆಂಜಿಂಗ್ ಆಯಿತು ಗಿಟಾರ್ನ ಕ ಮಾಡೋದ್ರೆ ಕರೆಕ್ಟಾಗಿ ಏನಾದರೂ ಕಲಿತೆ ಮಾಡಬೇಕಂತ ತುಂಬಾ ಇನ್ಸ್ಪೈರ್ ಅಂದರೆ ಜಾಸ್ತಿ ಅವರೇ ನನಗೆ ಮೋಟಿವೇಶನ್ ಕೊಟ್ಟಂತಾಯಿತು ಬಿಕಾಸ್ ಹಾಗೆ ಮಾಡಿ ಅದಂಗೆ ಒಂದು ಮೋಟಿವೇಷನ್ ಖುಷ್ ತರೇ ಆಯಿತು ಸೊ ನನ್ನ ಹೇಗು ಪ್ಯೂ ಪ್ಯೂ ಡೇಸ್ ಮುಗೀತು ಆ ಟೈಮ್ ಪ್ಯೂ ಡೇಸ್ ಮುಗಿಯೋ ಟೈಮಲ್ಲಿ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಶಾರ್ಟ್ ಅಲ್ಲಿ ಚಾನ್ಸ್ ಸಿಕ್ಕಿತ್ತು ನಾನು ತುಂಬ ಚಿಕ್ಕರೋವಾಗ ನಾನು ಹಲ್ಲೆಲ್ಲ ತುಂಬ ಎದುರಿತ್ತು ಸೊ ನೋಡಕ್ಕೆ ಫನ್ನಿ ಕ್ಯಾರೆಕ್ಟರ್ ತರನಿತ್ತು ಸೊ ಅವ್ರು ನನ್ನ ಒಬ್ಬರು ಫ್ರೆಂಡ್ ನನ್ನ ಗೀಟರ್ ಕ್ಲಾಸಿಗೆ ಹೋಗೋ ಟೈಮಲ್ಲಿ ಒಬ್ಬರು ಫ್ರೆಂಡ್ ಬಂದು ಹೇಳಿದರು ನೀನೊಂದು ಡಿಫ್ರೆಂಟ್ ಆಗಿದ್ದು ಹಲ್ಲೆಲ್ಲ ಎದುರಾಗಿ ಒಂದು ಶಾರ್ಟ್ ಮೂವಿಗೆ ನಿನ್ನಂಥ ಕ್ಯಾರೆಕ್ಟರ್ ಬೇಕಂತ ಹೇಳಿದರು ಸೊ ಓಕೆ ನನಗೆ ಕೂಡ ಆಗ ಅವ್ರು ಹೇಳಿದ ಕೂಡಲೇ ನನ್ನ ತಲೆಯೆಲ್ಲ ಬಂತು ಇನ್ನು ರೋಡಲ್ಲೆಲ್ಲ ಕಟೌಟ್ ಬರುತ್ತೆ ಎಲ್ಲಿ ಹೋದರೆ ಸರ್ ನಂದೇ ಮುಖ ಅಂತ ದೊಡ್ಡನೆ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಬೇಸಿಕಲಿ ಅವರು ಶಾರ್ಟ್ ಒಳಗೆ ಆ ಥರ ಆ ಟೈಮಲ್ಲಿ ನನಗೆ ಮೂವಿ ಅಂತಲ್ಲೆ ಸೊ ನೀನು ಸಿಲೆಕ್ಟ್ ಆಗಿ ಚೆಂದ ಡಿಫ್ರೆಂಟ್ ಇದ್ದು ಮಾಡು ಅಂತ ಹೇಳಿದೆ ಓಕೆ ಮಾಡು ಅಂತ ಹೇಳಿ ಸ್ಟಾರ್ಟ್ ಮಾಡಿ ಡೇ ರೆಡಿ ಆಗಿದೆ ಶೂಟಿಂಗ್ ಡೇ ನನಗೆ ಜಸ್ಟ್ ಒಂದು ಇಟ್ ಆಸ್ ಮೋರ್ ಆಫ್ ಸ್ವಚ್ಛ ಭಾರತ್ ಕಾನ್ಸೆಪ್ಟ್ ನನಗೆ ಸೈಕಲ್ ಇಟ್ಕೊಂಡು ಜಸ್ಟ್ ನಡ್ಕೊಂಡು ಹೋಗಿ ಒಬ್ಬನಿಗೆ ಸ್ಕೋ ಬೈದು ಹೋಗ್ಲಿಕ್ಕೆ ಏನು ಉಗುಲ್ತಿದ್ದೇವ ಜಸ್ಟ್ ಬೈದು ಹೋಗಲಿಕ್ಕೆ ಆ ಟೈಮ್ ನನಗೆ ಸೈಕಲ್ ತಂದು ಕೊಟ್ಟರು ಸೈಕಲ್ ತಂದು ಕೊಡೋ ಟೈಮಲ್ಲಿ ಫುಲ್ ಅದು ರೈಲ್ವೆ ಸ್ಟೇಷನ್ ಶೂಟಿಂಗ್ ಇದೆ ರೈಲ್ವೆ ಸ್ಟೇಷನಲ್ಲಿ ಫುಲ್ ಜನ ಸೇರಿದ್ದಾರೆ ಜನ ಸೇರಿ ಎಲ್ಲ ಆ ಕಡೆ ಈ ಕಡೆಯಿಂದ ಕೇಳ್ತಿದ್ದಾರೆ ಏನು ಮೂವಿ ಯಾವ್ದು ಮೂವಿ ಆ ಮೂವಿ ಅಂತ ನನಗೆ ಲಿಟ್ರಲಿ ಇಲ್ಲೇ ಬಿಲ್ಡಪ್ ಕೊಟ್ಟಿದ್ದೇನೆ ಇನ್ನೊಂದು ಪೋಸ್ಟ್ರಲ್ಲಿ ಬರ್ತೇನೆ ಹಾಗೆ ಅಂತ ಇಟ್ರಲ್ಲಿ ಸೈಕಲ್ ಇಟ್ಕೊಂಡು ಲಿಟ್ರಲಿ ಶಿವರ್ ಹಾಕ್ತಿದ್ದೇನೆ ಶಿವರ್ ಹಾಕೊಂಡು ಸೈಕಲ್ ಅವನಿಗೆ ಡೈಲಾಗ್ ಹೇಳಲಿಕ್ಕೆ ಏನು ಬರೋಲ್ಲ ಹೀಗೆ ಹೋಗ್ತಿದ್ದೇನೆ ಅಲ್ಲಿ ಹೋಗಿ ಆಗ್ತಿಲ್ಲ ಬಟ್ ಸ್ಟಿಲ್ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ದೆ ಆಗೊಂದು ಕ್ರೇಜ್ ಆಯಿತು ಮೂವಿ ಓ ಮೂವಿಯಲ್ಲಿ ಇದ್ದಾಗೆಲ್ಲ ಜನರಲ್ಲಿ ಎಷ್ಟು ರೆಕಗ್ನೈಸ್ ಮಾಡ್ತಾರೆ ಇಲ್ಲಿ ಜನ ಸೇರ್ತಾರೆ ಸೊ ಕಾಲೇಜ್ ಪಿಯು ಎಂಡಾಗೋ ಟೈಮಲ್ಲಿ ಮೂವೀಸಲ್ಲಿ ಆ ಸೇಮ್ ಡೈರೆಕ್ಟ್ ನಂಗೆ ಹೇಳಿದ್ರು ನಾವು ಮೂವಿ ಮಾಡ್ತಿದ್ದೇವೆ ಇಂಟ್ರೆಸ್ಟ್ ಇದ್ದರೆ ಲೈಕ್ ಬಾ ಅಂತ ಸೊ ನಾನು ಹೇಳಿದ್ದೆ ನನಗೆ ಕಲಿಯಕ್ಕೆ ಇಂಟ್ರೆಸ್ಟ್ ಇದೆ ಮೂವಿಯಲ್ಲಿ ಕೊಟ್ಟು ನೋಡುವ ಮ್ಯೂಸಿಕ್ ಮೂವಿ ಎಲ್ಲ ಸೇಮ್ ಕ್ರಿಯೇಟಿವ್ ಫೀಲ್ಡ್ ಅಂತ ಸೊ ಮೂವಿಗೆ ಬಂದಾಗ ಟೈಮಲ್ಲಿ ಅವರ್ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಜಾಯ್ನ್ ಆದೆ ಸೊ ಮೂವಿ ಹೇಗೆ ಆಗುತ್ತೆ ಅದರ ಹಿಂದೆ ಏನು ಪ್ರೊಸೆಸ್ ಇರುತ್ತೆ ಸೊ ಇದನ್ನೆಲ್ಲ ಕಲಿಕೆ ತುಂಬ ಸಿಕ್ಕಿತ್ತು ಪ್ಲಸ್ ಯಾರಾದ್ರು ಆ್ಯಕ್ಟರ್ ಬರೋ ಟೈಮಲ್ಲಿ ನಾನು ತುಂಬ ಎಡ್ಮೈರ್ ಮಾಡ್ತಿದ್ರು ಶಿವ ಅವ್ರನ್ನ ಬರೋ ಜನ ಸೇರೋದಾಗ್ಬೋದು ಆ ಸೆಲ್ಫೀಸ್ ಆ ಆ ಕ್ರೇಜ್ ಒಂದು ಹುಚ್ಚು ಥರ ಆಗ್ತಿತ್ತು ಸೊ ಮೂವಿಗೆ ಸೇರಿ ಟೈಮಲ್ಲಿ ಆ್ಯಕ್ಟರ್ನವ್ರು ಎದುರು ಕುತ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಆ್ಯಕ್ಟರ್ನವ್ರು ಎದುರು ಓ ನನಗೆ ಇಲ್ಲಿ ಹತ್ತಿರಿದ್ದಾರೆ ಇವತ್ತು ಹೀಗೆ ಮಾತಾಡ್ಬೋದು ಕರೆದು ಮಾತು ಆ ಒಂದು ಕ್ರೇಜ್ ಫೀಲಿಂಗ್ ಇತ್ತು ಸೊ ಹೇಗೂ ಆ ಜರ್ನಿಯಲ್ಲಿ ಮೂವಿ ಟೈಮಲ್ಲಿ ಮೂವಿ ಕಲಿತು ಹೇಗೆ ಪ್ರಾಸೆಸ್ ಇದೆ ಮೂವಿಯನ್ನು ಹೇಗೆ ಮಾಡ್ತಾರೆ ಆ್ಯಕ್ಟರ್ಸ್ನವರು ಹೇಗೆ ಆ್ಯಕ್ಟ್ ಮಾಡ್ತಾರೆ ತುಂಬ ಕಷ್ಟ ಇದೆ ಆ ಜರ್ನಿನ ಕಲಿಕ್ಕೆ ಆ ಫಸ್ಟ್ ಮೂವಿಯಲ್ಲಿ ಸಿಕ್ತು ಸೇಮ್ ಟೈಮಲ್ಲಿ ನನ್ನ ಪೇರೆಂಟ್ಸಿಗೆ ನಾನು ಇಂಜಿನಿಯರಿಂಗ್ ಮಾಡಬೇಕಂತ ತುಂಬ ಆಸೆ ಇತ್ತು ನನ್ನ ಡ್ಯಾಡ್ ಆಗ್ಬೋದು ಅಮ್ಮ ಆಗ್ಬೋದು ಇಬ್ಬರಿಗೆ ನಾನೊಂದು ಇಂಜಿನಿಯರ್ ಆಗಬೇಕಂದ್ರೆ ಎನ್ ಫ್ಯಾಮಿಲಿ ಐ ದೇ ವಾಂಟೆಡ್ ಮೀ ಟು ಬಿ ಎಂಜಿನಿಯರ್ ಸೊ ತುಂಬಾ ಕಷ್ಟಪಟ್ಟು ನಾನು ಹೇಗಾದರೂ ಇಂಜಿನಿಯರಿಂಗ್ ಮಾಡಿಸಿದ್ರು ಕರೆಂಟ್ಲಿ ನಾನು ಈಗ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದೇನೆ ಕಂಪ್ಲೀಟ್ ಆಗಿದ್ದೇನೆ ಬೆಸ್ಟ್ ಪಾರ್ಟ್ ಏನಂದರೆ ಖುಷಿ ವಿಷಯ ಏನಂದರೆ ಈ ಟೈಮಲ್ಲಿ ಐ ಹ್ಯಾವ್ ಗಾಟ್ ಅ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಫಾರ್ ಮೆಕಾನಿಕಲ್ ಇಂಜಿನಿಯರಿಂಗ್ ಕೂಡ ಸೇಮ್ ಟೈಮ್ ನನಗೆ ಮ್ಯೂಸಿಕ್ ಮತ್ತು ಮೂವಿ ಬಿಡಲಿಕ್ಕೆ ಇರಲಿಲ್ಲ ಪೇರೆಂಟ್ಸ್ಗೆ ನಾನು ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇತ್ತು ಮುಗಿಸಿದೆ ಸೇಮ್ ಟೈಮ್ ನನ್ನ ಇಂಟ್ರೆಸ್ಟ್ ಪ್ಯಾಷನ್ ಮ್ಯೂಸಿಕ್ ಮ್ಯೂಸಿಕ್ ಆಗ್ಬೋದು ಮೂವಿ ಆಗ್ಬೋದು ಇದನ್ನು ಕೂಡ ಒಟ್ಟಿಗೆ ನನಗೆ ಬ್ಯಾಲೆನ್ಸ್ ಮಾಡಬೇಕಂತ ಭಾರಿ ಆಸೆ ಸೊ ನನ್ನ ಯು ಆದ ಕೂಡಲೇ ಐ ಎಂಟರ್ಡ್ ಮೈ ಇಂಜಿನಿಯರಿಂಗ್ ಡೇಸ್ ಬಟ್ ಮ್ಯೂಸಿಕ್ ಹಠ ಇತ್ತು ಅಲ್ಲಿ ಅವ್ರು ಹೇಳಿದ್ದು ನೀನು ಆಗೋದಿಲ್ಲ ಏನು ನನಗೆ ಮಾಡೋಕ್ಕಾಗಲ್ಲ ತೆಗೆದು ಬಿಸಾಡಿದ್ದು ಕರೆಕ್ಟ್ ನೆನಪಿತ್ತು ಸ್ಟಾರ್ಟ್ ಮಾಡಿದೆ ನಾನೇ ಕಲಿಯೋ ಕಲಿಯುವ ಕಲಿಯುವ ಅಂತ ಸ್ಟಾರ್ಟ್ ಮಾಡಿ ಹೇಗೋ ಆ ನಾಲ್ಕು ಏರಿ ಇಂಜಿನಿಯರಿಂಗಲ್ಲಿ ಸಣ್ಣ ಸಣ್ಣ ಶೋ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಸೊ ಆ ಟೈಮ್ ಕೂಡ ಕಾಲೇಜಲ್ಲಿ ರೆಕೊಗ್ನಿಷ್ ಮಾಡ್ ರೆಕಗ್ನೈಸ್ ಮಾಡ್ತಿದ್ರು ಮೆಲ್ಲ ಒಂದೊಂದು ಸ್ಟೆಪ್ಪಲ್ಲಿ ನನಗೆ ಕೂಡ ಅವರೇ ಮೋಟಿವೇಟ್ ಮಾಡ್ತಿದ್ರು ಓ ರಾಹುಲ್ ಚೆಂದಾಗಿದೆ ಪರ್ಫಾಮ್ ಮಾಡಿದ್ದು ಇನ್ನೂ ಕೂಡ ಮಾಡ್ಬೋದು ಮಾಡ್ಬೋದು ಅಂದ್ರೆ ದೇವ್ಲಿ ಬ್ರಾಡ್ಮಿ ಟು ಟು ಸಮ್ ಎಕ್ಸ್ಟೆಂಟ್ ಸೊ ಆ ಟೈಮಲ್ಲಿ ಆಗ್ತಾ ಇರೋ ಟೈಮಲ್ಲಿ ಮೂವೀಸಲ್ಲಿ ಕೂಡ ಒಂದು ಆ್ಯಕ್ಟಿಂಗ್ ಮಾಡೋ ಇದರಿಂದ ಆ್ಯಕ್ಟಿಂಗ್ ಚಾನ್ಸ್ ಒಂದು ಸಿಕ್ತು ಚಿಕ್ಕ ಚಿಕ್ಕ ಚಾನ್ಸ್ ಸಿಕ್ತು ಸೊ ಇಂಜಿನಿಯರ್ ಡಿಗ್ರಿ ಮುಗಿಸೋ ಟೈಮಲ್ಲಿ ಖಾಲಿ ಇಂಜಿನಿಯರಿಂಗ್ ಯಾಕೆ ಮಾಡೋದು ಸೇಮ್ ಲೆಟ್ ಮೀ ಬ್ಯಾಲೆನ್ಸ್ ಅಂತ ಅಂದ್ಕೊಂಡು ಎರಡನ್ನ ಸ್ಟಾರ್ಟ್ ಮಾಡಿದ್ದೆ ಮ್ಯೂಸಿಕ್ ಹಾಗೂ ಮೂವೀಸ್ ಸೊ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬರೋ ಒಂದು ಚಿಕ್ಕ ರೋಲ್ ವಿದ ದೊಡ್ಡ ಆ್ಯಕ್ಟರ್ ಅವರೊಟ್ಟಿಗೆ ಒಂದು ಪರ್ಫಾಮ್ ಆ್ಯಕ್ಟ್ ಮಾಡೋಕ್ಕೆ ಸಿಕ್ತು ಸೊ ಒಂದು ಕಲಿವ್ ಎಕ್ಸ್ಪೀರಿಯೆನ್ಸ್ ನನಗೆ ಯಾವುದೋ ಆಪರ್ಚುನಿಟಿ ಬಿಡ್ತಾ ಇರಲಿಲ್ಲ ಸಿಕ್ಕಿ ಚಿಕ್ಕ ರೋಲ್ ಅದು ತೊಂದರೆಯಿಲ್ಲ ಕಲ್ಲಿಗೆ ಸಿಗತ್ತಲ್ಲ ಫೈನ್ ಹೋಗುವಂತ ಆ್ಯಕ್ಟ್ ಮಾಡೋಕ್ಕೆ ಹೋದೆ ಸೊ ಅಲ್ಲಿಂದ ಸ್ವಲ್ಪ ರೆಕಗ್ನೈಸ್ ಮಾಡಿ ಇನ್ನೊಂದಕ್ಕೆ ಮೂವಿಗೆ ಬೇಸಿಕಲಿ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ಬೋದು ಲೈಕ್ ಕಲ್ಲಿಗೆ ಸಿಕ್ತು ಎಕ್ಸ್ಪೋಜರ್ ಕೂಡ ಸಿಕ್ತು ಸೇಮ್ ಟೈಮ್ ಮ್ಯೂಸಿಕ್ ಬಂದ ಮ್ಯೂಸಿಕ್ ಕಲಿತಾನಿದ್ದೇನೆ ಇನ್ನೂ ಕೂಡ ಕಲಿತಿದ್ದೇನೆ ಸೊ ಆ ಟೈಮಲ್ಲಿ ಪರ್ಫಾಮ್ ಮಾಡೋ ಟೈಮಲ್ಲಿ ಕಾಲೇಜಸ್ ಹೋಗುವಾಗ ಮ್ಯೂಸಿಕಲ್ಲಿದ್ದ ಕಾರಣ ಜಾಸ್ತಿಯಾಗಿ ಪರ್ಫಾಮೆನ್ಸ್ ಆದ ಕೂಡಲೇ ಲೈಕ್ ನನ್ನ ಫ್ರೆಂಡ್ಸ್ ಆಗ್ಬೋದು ಅಲ್ಲಿರೋ ಆಡಿಯನ್ಸ್ ಆಗ್ಬೋದು ರಾಹುಲ್ ಒಂದು ಸೆಲ್ಫಿ ಸೆಲ್ಫಿ ಇದೊಂದು ಜಾಸ್ತಿ ಮೋಟಿವೇಟ್ ಆಗ್ತಿತ್ತು ಅಂದರೆ ನನಗೆ ಖುಷಿ ಆಗ್ತದೆ ಓ ಇಲ್ಲಿ ಪರ್ಫಾಮೆನ್ಸ್ ಆದನೇಲೆ ಈ ಟೈಪ್ ರೆಕಗ್ನೈಸ್ ಮಾಡ್ತಾರಾ ಇಷ್ಟು ಸಪೋರ್ಟ್ ಸಿಕ್ತದ ಅಂತ ಸೊ ಅದೇ ಟೈಮಲ್ಲಿ ಒಂದು ದೊಡ್ಡ ಕಾನ್ಸರ್ಟ್ ಪರ್ಫಾರ್ಮ್ ಮಾಡೋಕ್ಕೆ ಸಿಕ್ತು ಆ ಕಾನ್ಸರ್ಟಲ್ಲಿ ಏನು ಟ್ವಿಸ್ಟ್ ಆಯಿತು ಅಂದರೆ ಅಲ್ಲಿ ಗಿಟಾರ್ ತೆಗೆದು ಬಿಸಾಡಿದವರು ಕೆಳಗೆ ಕೂತ್ಕೊಂಡು ನೋಡ್ತಿದ್ದಾರೆ ನಂಗೆ ಆಗೊಂದಾಯಿತು ಅವರಿದ್ರಲ್ಲಿ ಪರ್ಫಾಮ್ ಮಾಡ್ತಿದ್ದೇನೆ ಅವ್ರು ನೋಡ್ತಿದ್ದಾರಲ್ಲ ಅಷ್ಟೇ ಸಾಕಂತ ಅದೊಂದು ದೊಡ್ಡ ಸಮಾಧಾನ ಆಯಿತು ಬೇಸಿಕಲಿ ಅದು ದೊಡ್ಡ ಶೋ ಆಗಿತ್ತು ಸೊ ಅಲ್ಲಿ ಒಂದು ಪಾಸಿಟಿವ್ ಆಯಿತು ಅಲ್ಲೇ ನಾನು ಡ್ರಾಪ್ ಮಾಡ್ತಿದ್ದರೆ ನಂಗೆ ಆಗಲಿಕ್ಕಿಲ್ಲ ಇನ್ನು ಇವರು 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 ಹೀಗೆ ಹೇಳಿದ್ದಾರೆ ಅಂತ ಆಗ್ತಿದ್ರೆ ನಾನು ಬೇಸಿಕಲಿ ಅಲ್ಲೇ ಉಳ್ಕೊಂಡಿದ್ದೆ ಬಟ್ ಅದನ್ನು ಪಾಸಿಟಿವ್ ಆಗಿ ತಗೊಂಡು ಕಲಿತಾ ಹೋದೆ ಸೇಮ್ ಡೇಸ್ ಇಂಜಿನಿಯರಿಂಗ್ ಆಗುವ ಟೈಮಲ್ಲಿ ಮೂವೀಸ್ ಆಗ್ತಿರೋ ಟೈಮಲ್ಲಿ ನಮ್ಮ ಫ್ಯಾಕಲ್ಟೀಸ್ಗಳು ಅವರಿಗೆ ತುಂಬನೇ ಕ್ರೇಜ್ ಇತ್ತು ಮೂವೀಸಲ್ಲಿ ಆ್ಯಕ್ಟ್ ಮಾಡೋರೆಲ್ಲ ಸೊ ನನ್ನ ಹತ್ರ ಆಗ್ತಿರೋ ಟೈಮಲ್ಲಿ ರಾಹುಲ್ ಮೂವೀಸ್ ಎಲ್ಲಿ ತನಕ ಬಂತು ಥಿಯೇಟರ್ಲ್ಲಿ ಇದೆಯಲ್ಲ ಅಲ್ಲಿದೆ ಸೊ ಅದೆಲ್ಲ ಜಾಸ್ತಿ ಖುಷಿ ಆಗ್ತಿತ್ತು ಲೈಕ್ ಮೋರ್ ದೇನ್ ಇಂಜಿನಿಯರ್ ಟೈಮ್ಸಲ್ಲಿ ನನಗೆ ಇದರಲ್ಲಿ ಕೂಡ ಸಪೋರ್ಟ್ ಸಿಗ್ತಿತ್ತು ಸೊ ಹಾಗೆ ನಂದು ಇಂಜಿನಿಯರಿಂಗ್ ಡೇಸ್ ಮುಗಿಯೋ ಟೈಮಲ್ಲಿ ನಾನು ಮ್ಯೂಸಿಕ್ ಹಾಗೂ ಮೂವೀಸ್ ಕೆಲವು ಮಾಡಿ ಖುಷಿ ಆಗ್ತಿತ್ತು ಸೊ ಅದೇ ಟೈಮಲ್ಲಿ ಬಟ್ ಏನಂದರೆ ಜಸ್ಟ್ ಸ್ಮಾಲ್ ರೋಲ್ಸ್ ಮಾಡ್ತಿದ್ದ ಅದು ಮೂವಿಯಲ್ಲಿ ನಮಗೆ ಅದು ನಮ್ಮದು ಒಂದು ಓನ್ ಮೂವೀಸ್ ಮಾಡಬೇಕು ತುಂಬ ಕಲಿಬೇಕು ಪ್ಲಸ್ ನಮ್ಮ ನಾವು ತುಂಬ ಲೈಕ್ ಕೇಳಿ ಕೇಳಿ ಹೋಗ್ತಿದ್ವಿ ಲೈಕ್ ಸರ್ ಒಂದು ಮಾಡ್ಬೋದು ಒಟ್ಟಿಗೆ ಮೂವಿಯಲ್ಲಿ ಕಲಿಬೋದ ಇಟ್ ವಾಸ್ ಲೈಕ್ ತುಂಬ ಲಾಂಗ್ ಪ್ರೋಸೆಸ್ ಆಗ್ತಿತ್ತು ಸೊ ನನಗೆ ಆ ಟೈಮಲ್ಲಿ ಒಂದು ಇಂಜಿನಿಯರಿಂಗ್ ಡೇಸ್ ಆದ ಕೂಡಲೇ ಒಂದು ಕರೆಕ್ಟ್ ಟೈಮಲ್ಲಿ ಇಬ್ಬರು ಸಪೋರ್ಟ್ ಸಿಸ್ಟಮ್ಗಳು ಸಿಕ್ಕಿದ್ರು ಅಂದರೆ ತುಂಬಾ ಸಪೋರ್ಟ್ ಲೈಕ್ ಸೇಮ್ ಮೈಂಡ್ಸೆಟ್ ಇದ್ದವರು ಆಗ ಏನಾಯ್ತು ಅಂದರೆ ನನಗೆ ಕೂಡ ಸೇಮ್ ಥಿಂಕಿಂಗ್ ಇತ್ತು ಅವರಿಗೂ ಸೇಮ್ ಇತ್ತು ಇವರಿಗೆ ಕೂಡ ಸೇಮ್ ಇತ್ತು ಸೊ ಏನು ಹೇಳಿದೆ ಅಂದರೆ ಮೂವಿ ನಮ್ಮದೇನು ಏನಾದರೂ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡುವಂತ ಸೊ ಪ್ರೊಡಕ್ಷನ್ ಹೌಸ್ ಟೈಮಲ್ಲಿ ನಾವು ಥಿಂಕ್ ಮಾಡಿದ್ವಿ ನಮ್ಮದೇ ಮೂವಿ ಮಾಡುವ ಸೊ ಇದರಲ್ಲಿ ಕಲ್ಲಿಗೆ ತುಂಬ ಇದೆ ಎಲ್ಲ ಎಲ್ಲ ಫ್ರೆಶ್ ಬಿಗಿನರ್ಸ್ ಥರನೇ ಇದ್ವಿ ಸೇಮ್ ಟೈಮ್ ನಾವು ಏನು ಅಂದ್ಕೊಂಡಿ ಅಂದರೆ ಯಾರಿಗೆ ಕಲಿಕ್ಕೆ ಇಂಟ್ರೆಸ್ಟ್ ಇದೆ ಹೊರಗೇನಾಗ್ಬೋದು ಯಾಕಂದರೆ ನಾವು ನೋಡಿದ ಎಲ್ಲ ನಮಗೆ ಗೊತ್ತಿತ್ತು ಒಬ್ಬನಿಗೆ ಕಲಿಕ್ಕೆ ಅಂದರೆ ತುಂಬ ಕಷ್ಟ ಬರಬೇಕು ಯಾರ ಹತ್ರ ಕೇಳೋದು ಅವ್ರು ರಿಜೆಕ್ಟ್ ಮಾಡೋದು ಸೊ ಅಂದ್ಕೊಂಡೆ ಇಂಟ್ರೆಸ್ಟ್ ಇರೋರು ಕೂಡ ಜಾಯ್ನ್ ಆಗಲಿ ಸೊ ವಿ ಬಿಲ್ಟ್ ಅ ಸ್ಮಾಲ್ ಟೀಮ್ ನೋಡಿಸ್ ತರ್ಟಿನ್ ವಂಡರ್ ಕ್ರಿಯೇಷನ್ ಅಂತ ಬೇಸಿಕಲಿ ನಮ್ಮ ಮೂವರದು ಡೇಟ್ ಕೂಡ ಸೇಮ್ ಆಗಿ ತರ್ಟಿನ್ ವಂಡರ್ ಕ್ರಿಯೇಷನ್ ಅಂತ ನಾವು ಟೈಟಲ್ ಇಟ್ವಿ ಸೊ ಇದು ನಮ್ಮ ಪ್ರೊಡಕ್ಷನ್ ನಾವು ಸ್ಟಾರ್ಟ್ ಮಾಡಿದ್ವಿ ಸೇಮ್ ಟೈಮ್ ನಾವೊಂದು ಮರ್ಚ್ ಕೂಡ ಟೀಮ್ ಅಷ್ಟು ಸ್ಟ್ರಾಂಗ್ ಆಯ್ತು ಅಂದರೆ ವಿ ಸ್ಟಾರ್ಟ್ ಬಿಲ್ಡಿಂಗ್ ಅ ಮರ್ಚ್ ಆಲ್ಸೋ ಇದರಿಂದ ನಾವು ನಮ್ಮದೇ ಒಂದು ಬ್ರ್ಯಾಂಡ್ ಮಾಡುವಂತ ಸೊ ಈಗ ಕರೆಂಟ್ಲಿ ಮೂವೀಸ್ ಮಾಡ್ತಿದ್ವಿ ಪ್ರೊಡಕ್ಷನ್ ನಾವು ಸ್ಟಾರ್ಟ್ ಮಾಡಿದ್ವಿ ಬ್ರ್ಯಾಂಡ್ಸ್ ಸೊ ಈ ಟೈಪಲ್ಲಿ ಜರ್ನಿಯಲ್ಲಿ ಒಂದೊಂದು ಸ್ಟೆಪ್ಪಲ್ಲಿ ಅಲ್ಲಿ ನಾವು ಏನು ಕಲಿತಿದ್ವಿ ಅದನ್ನು ತಕೊಂಡು ಹೋಗ್ತಿದ್ವಿ ಸೊ ಇದರಲ್ಲಿ ಏನು ನನಗೆ ಪಾಸಿಟಿವ್ ಆಗಿ ಹೇಳ್ದಂದರೆ ಯಾವ ಸ್ಟೆಪ್ ತುಂಬ ಸ್ಟೆಪ್ ಡಿಮೋಟಿವೇಟ್ ಆಗ್ತಾ ಹೋಗ್ತೇವೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದದೆ ಲೈಫಲ್ಲಿ ಇದ್ದದೆ ಕೆಲವೊಮ್ಮೆ ನಮಗೆ ಖುಷಿ ಆಗುತ್ತೆ ಕೆಲವೊಮ್ಮೆ ಬೇಜಾರಾಗುತ್ತೆ ಬಟ್ ಆ ಮೂಮೆಂಟಲ್ಲಿ ಅಂತ ಡ್ರಾಪ್ ಮಾಡಿದರೆ ನಾವು ಅಲ್ಲೇ ಉಳ್ಕೊಳ್ತೀವಿ ಎದುರು ಬರೋಕ್ಕಾಗಲ್ಲ ನಿಮಗೆ ಯಾವುದು ಇಂಟ್ರೆಸ್ಟ್ ಇರುತ್ತೆ ಅದನ್ನು ಜಸ್ಟ್ ಫೋಕಸ್ ಮಾಡಿ ಲರ್ನಿಂಗನ್ನು ಯಾವತ್ತಿಗೂ ಸ್ಟಾಪ್ ಮಾಡಬೇಡಿ ಬಿಕಾಸ್ ನಮಗೆ ದೊಡ್ಡವರಿಂದ ಆಗ್ಬೋದು ಚಿಕ್ಕವರಿಂದ ಆಗ್ಬೋದು ಕಲಿಕೆ ಇದ್ದದೆ ಸೊ ಈಗ ನಂದು ನಾನು ಅಚೀವ್ ಅಂತ ಹೇಳೋಕ್ಕೇನಾಗಲ್ಲ ಸ್ಟಿಲ್ ನಾನು ಕಲಿತಿದ್ದೇನೆ ಸ್ಟಿಲ್ ನಾವು ಫಿಗರ್ ಔಟ್ ಮಾಡ್ತಿದ್ದೇವೆ ಏನು ಮಾಡ್ಬೋದು ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು ನಾವು ಮಾಡೋದ್ರಿಂದ ಏನೋ ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದಾ ಹೆಲ್ಪ್ ಆಗುತ್ತಾ ಅದರಿಂದ ಇನ್ನೊಬ್ಬರಿಗೆ ಕಲಿಕ್ಕೆ ಆಗತ್ತಾ ಸೊ ಈ ತರ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇದ್ದೇವೆ ಎವ್ರಿ ಟೈಮ್ ಕೆಲವೊಮ್ಮೆ ಅದು ವರ್ಕೌಟ್ ಆಗ್ತಿಲ್ಲ ಕೆಲವೊಮ್ಮೆ ಆಗುತ್ತೆ ಸೊ ಯಾವುದ್ರಲ್ಲಿ ಪಾಸಿಟಿವ್ ಆಗುತ್ತೆ ನೆಗೆಟಿವ್ ಇಂದ ಕಲೀಲಿಕ್ಕೆ ಸಿಗತ್ತೆ ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಜರ್ನಿ ಜೋ ಸ್ಟಾಕ್ಸ್ನವ್ರು ನಮ್ಮನ್ನು ಇಂಥ ಚಿಕ್ಕ ಟ್ಯಾಲೆಂಟ್ಸ್ನವ್ ರೆಕಾಗ್ನೈಸ್ ಮಾಡಿ ಇಂಥ ದೊಡ್ಡ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಯು ಅಬೌಟ್ ದಿಸ್ ವಿಡಿಯೋ ಲೈಕ್ ಶೇರ್